ಚಿಕ್ಕೋಡಿಯ ಲೋಕಸಭಾ ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ಪರ ಅವರ ಪುತ್ರ ಶಾಸಕ ಗಣೇಶ್ ಹುಕ್ಕೇರಿ, ಶಾಸಕ ಶ್ರೀಮಂತ್ ಪಾಟೀಲ್ ಐನಾಪುರದಲ್ಲಿ ಮತಯಾಚನೆ ಮಾಡಿದರು. ನಾನು ಕಂಡಿರುವ ಈವರೆಗಿನ ಸಂಸದರಲ್ಲಿ ಪ್ರಕಾಶ್ ಹುಕ್ಕೇರಿ ಇವರ ಅಭಿವೃದ್ಧಿ ಕಾರ್ಯ ಜನಪರ ಸೇವೆಗಾಗಿ ಇವರಿಗೆ ಇನ್ಯಾರು ಸರಿಸಾಟಿ ಆಗುವರಿಲ್ಲ. ಕಾಗವಾಡ್ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 800 ಕೋಟಿ ರೂಪಾಯಿ ಅನುದಾನ ತಂದು ಅಭಿವೃದ್ಧಿ ಮಾಡಿರುವ ಪ್ರಕಾಶ್ ಹುಕ್ಕೇರಿಯವರ ಸೇವೆ ಜನಮೆಚ್ಚಿದೆ ಎಂದು ಕಾಗವಾಡ್ ಶಾಸಕ ಶ್ರೀಮಂತ್ ಪಾಟೀಲ್ ಐನಾಪುರದಲ್ಲಿ ಹೇಳಿದರು. ಗುರುವಾರರಂದು ಐನಾಪುರ ಪಟ್ಟಣದಲ್ಲಿ ಚಿಕ್ಕೋಡಿ ಶಾಸಕ ಗಣೇಶ್ ಹುಕ್ಕೇರಿ, ಕೆಪಿಸಿಸಿ ಸದಸ್ಯ ಕಿರಣ್ ಕುಮಾರ್ ಪಾಟೀಲ್, ಐನಾಪುರದ ಯುವ ಧುರಿಣಿ ರವೀಂದ್ರ ಗಾಣಿಗೇರ್ ಇವರೊಂದಿಗೆ ಸಾವಿರಾರು ಕಾರ್ಯಕರ್ತರು ಶಾಸಕರು ಶ್ರೀಮಂತ್ ಪಾಟೀಲರೊಂದಿಗೆ ಪಾದಯಾತ್ರೆ ಮುಖಾಂತರ ಮತಯಾಚಿಸಿದ ಬಳಿಕ ಶ್ರೀಮಂತ್ ಪಾಟೀಲ್ ಮಾತನಾಡಿದರು. ಶಾಸಕ ಗಣೇಶ್ ಹುಕ್ಕೇರಿ ಮಾತನಾಡುವಾಗ ರಾಜ್ಯದ ನಾಯಕರಾದ ಸಿದ್ದರಾಮಯ್ಯ ಇವರ ನೇತೃತ್ವದಲ್ಲಿ ಚಿಕ್ಕೋಡಿ ಕ್ಷೇತ್ರದಲ್ಲಿ 750 ಕೋಟಿ ರೂಪಾಯಿ ವೆಚ್ಚ ಮಾಡಿ ಬೇರೆ ಬೇರೆ ವಿಭಾಗದಲ್ಲಿ ಅಭಿವೃದ್ಧಿ ಕೈಗೊಂಡಿದ್ದಾರೆ. ಚಿಕ್ಕೋಡಿ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಲ್ಲಿ ಅಧಿಕ ಮತ ಕಾಗವಾಡ ಕ್ಷೇತ್ರದಲ್ಲಿ ದೊರೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕೆಪಿಸಿಸಿ ಸದಸ್ಯ ಕಿರಣ್ ಕುಮಾರ್ ಪಾಟೀಲ್ ಮಾತನಾಡುವಾಗ ಪ್ರಕಾಶ್ ಹುಕ್ಕೇರಿಯವರು ಕ್ಷೇತ್ರದ ಅಭಿವೃದ್ಧಿಗಳೊಂದಿಗೆ ಕೃಷ್ಣಾ ನದಿಗೆ 2 ಸೇತುವೆ, 3 ಬ್ಯಾರೇಜ್ ನಿರ್ಮಿಸಲು ಪೂಜೆ ಸಲ್ಲಿಸಿ ಕಾಮಗಾರಿಕೆಗೆ ಚಾಲನೆ ನೀಡಿದರು. ಬರುವ ವರ್ಷದ ಬೇಸಿಗೆಯಲ್ಲಿ ನೀರಿನ ಸಮಸ್ಯೆ ಇರುವುದಿಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಐನಾಪುರ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ರವೀಂದ್ರ ಗಾಣಿಗೇರ್ ಮಾತನಾಡುವಾಗ ಕಾಂಗ್ರೆಸ್ ಪಕ್ಷಕ್ಕೆ ಅಪರೂಪದ ಪ್ರಕಾಶ್ ಹುಕ್ಕೇರಿ ಇವರ ನೇತೃತ್ವ ಲಭಿಸಿದೆ. ಈವರೆಗೆ ಕೇವಲ ಕಾಮ್ ಕಿ ಬಾತ್ ಅಷ್ಟೇ ಮಾಡಿದ್ದಾರೆ. ಪಕ್ಷ ಭೇದ ಮರೆತು ಇವರಿಗೆ ಮತ ಚಲಾಯಿಸುವುದಾಗಿ ಭರವಸೆ ನೀಡಿದರು. ಪಕ್ಷದ ಯುವ ಧುರಿಣಿ ಶ್ರೀನಿವಾಸ್ ಪಾಟೀಲ್, ದತ್ತ ಸಕ್ಕರೆ ಕಾರ್ಖಾನೆ ಉಪಾಧ್ಯಕ್ಷ ಸಿದ್ದುಗೌಡ ಪಾಟೀಲ್, ರಾಜೇಂದ್ರ ಪೋತ್ಯದಾರ್, ಉತ್ತಮ ಪಾಟೀಲ್, ದಾದಾ ಪಾಟೀಲ್, ಕಾಗವಾಡ ಬ್ಲಾಕ್ ಅಧ್ಯಕ್ಷ ವಿಜಯ್ ಅಕ್ಕಿವಾಟೆ, ನ್ಯಾಯವಾದಿ ಕಟಿಗೇರಿ ಸೇರಿದಂತೆ ಐನಾಪುರ, ಕೃಷ್ಣಾ, ಕಿತ್ತೂರು, ನಿಜವಾಡ, ಉಗಾರ ಗ್ರಾಮಗಳಿಗೆ 100 ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಎಲ್ಲ ರಾಜಕೀಯ ಧುರೀಣರು ಕಾಗವಾಡ ಮತಕ್ಷೇತ್ರದ ಮದಭಾವಿ, ಕೃಷ್ಣಾ, ಕಿತ್ತೂರ, ಕೆಂಪೇವಾಡ ಸೇರಿದಂತೆ ಅನೇಕ ಗ್ರಾಮಗಳಿಗೆ ಭೇಟಿ ನೀಡಿ ಮತಯಾಚಿಸಿದರು. ಮೋದಿ ಅಭಿಮಾನಿಗಳು ಹರ ಹರ ಮೋದಿ, ಗರ ಗರ ಮೋದಿ ಎಂದು ಘೋಷಣೆ ಕೂಗುತ್ತಾ ಬಂದರು. ಮೋದಿ ಸಹ ಕನ್ನಡದಲ್ಲಿ ಸಭೆಯನ್ನ ಮಾತನಾಡಿದರು. ಸಾಕಷ್ಟು ಸಂಖ್ಯೆಯಲ್ಲಿ ಜನರು, ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳ ಹೊಳೆಯೇ ಹರಿದು ಬಂದಿತ್ತು. ಪೊಲೀಸ್ ಬಂದೋಬಸ್ತ್ ಮಾಡಿದ್ದರು. ಬಂದ ಜನರು ಜನದಟ್ಟಣೆಯನ್ನ ನಿಯಂತ್ರಿಸಲು ಪೊಲೀಸರು ಸಹ ಬಿಸಿಲು ಲೆಕ್ಕಿಸದೆ ಕಾರ್ಯನಿರ್ವಹಿಸಿದರು. ಮೋದಿ ಅಭಿಮಾನಿಗಳು ಹರ ಹರ ಮೋದಿ, ಗರ ಗರ ಮೋದಿ ಎಂದು ಘೋಷಣೆ ಕೂಗುತ್ತಾ ಬಂದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಇಂದು ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ಶ್ರೀ ಪಿಸಿ ಗದ್ದಿಗೌಡರ ಪರ ಪ್ರಚಾರ ಸಭೆ ನಡೆಸಿದರು. ಮೋದಿಗೆ ಅದ್ದೂರಿಯಾಗಿ ಸಭೆ ನಡೆಸಿದರು. ಸಭೆಯನ್ನು ಉದ್ದೇಶಿಸಿ ಕನ್ನಡದಲ್ಲಿ ಭಾಷಣ ಮಾಡಿದ ಮೋದಿ ಅವರು, ಕಾಂಗ್ರೆಸ್ ಜೆಡಿಎಸ್ ಓಟ ಬ್ಯಾಂಕ್ ಬಾಗಲಕೋಟೆಯಲ್ಲಿ ಇದೆಯೋ ಇಲ್ಲವೋ ಬಾಲಕೋಟದಲ್ಲಿ ಇದೆಯೋ ಎಂದು ಹೇಳಿ ಮೋದಿ ಸಹ ಕನ್ನಡದಲ್ಲಿ ಸಭೆಯನ್ನ ಮಾತನಾಡಿದರು. ಸಾಕಷ್ಟು ಸಂಖ್ಯೆಯಲ್ಲಿ ಜನರು, ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳ ಹೊಳೆ ಹರಿದು ಬಂದಿತ್ತು. ಪೊಲೀಸರು ಬಂದೋಬಸ್ತ್ ಮಾಡಿದರು. ಬಂದ ಜನರು ಜನದಟ್ಟಣೆಯನ್ನ ನಿಯಂತ್ರಿಸಲು ಪೊಲೀಸರು ಸಹ ಬಿಸಿಲನ್ನ ಅಲಕ್ಕಿಸದೆ ಕಾರ್ಯನಿರ್ವಹಿಸಿದರು. दो तीन घंटे तक देश में बता दिया कि मोदी झूठ बोलता है, ये तो हमारे यहाँ है भाई. यहाँ पे बम गिरा था क्या? पागलपुर को कोई नुकसान हुआ था? जमा रहा है स्टिक खोल रही है, फोटो तक स्टिक खोल है. ಬೋಲೋ ಭಾರತ್ ಮಾತಾ ಕೀ. ವಿಜಯಪುರ ಲೋಕಸಭಾ ಹಾಗೂ ವಿಜಯಪುರ ಜಿಲ್ಲೆಯ ವತಿಯಿಂದ ಪ್ರಧಾನಮಂತ್ರಿಗಳಿಗೆ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಂತೇಳಿ ಇಲ್ಲಿಯ ವಿಜಯಪುರ ಜಿಲ್ಲೆಯ ಪ್ರಮುಖರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ನರೇಂದ್ರ ಮೋದಿ ಅವರಿಗೆ. ನನ್ನ ಜ್ಯೋತಿಯಲ್ಲಿ ಹೇಳಿ, ನಾನು ಚೌಕಿದಾರ್. ಹಳ್ಳಿ ಹಳ್ಳಿಯೂ, ನಗರ ನಗರ ಎಲ್ಲವು, ಮಕ್ಕಳು ಮಕ್ಕಳು ಎಲ್ಲರೂ, ಹರಿಯೂರು ಕೂಡ, ತಾಯಿ ಅಕ್ಕ ತಂಗಿ ಎಲ್ಲರೂ,
ಮನೆ ಮನೆ. ಯುಎಸ್ ವಿಮಾನ ನಿಲ್ದಾಣಗಳು ಮುಂದಿನ 4 ವರ್ಷಗಳಲ್ಲಿ 97% ಪ್ರಯಾಣಿಕರನ್ನು ಸ್ಕ್ಯಾನ್ ಮಾಡಲು ಮುಖದ ಗುರುತನ್ನು ಬಳಸಿಕೊಳ್ಳುತ್ತದೆ. ಮುಂದಿನ 4 ವರ್ಷಗಳಲ್ಲಿ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ 97% ಸ್ಕ್ಯಾನ್ ಮಾಡಲು ಯುಎಸ್ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಮುಖದ ಗುರುತಿಸುವಿಕೆ ಕರತಂತ್ರಜ್ಞಾನವನ್ನ ಬಳಸಲು ನಿರೀಕ್ಷಿಸಿದೆ. ಈ ವಿಧಾನವು ಪ್ರಯಾಣಿಕರನ್ನ ಛಾಯಾಚಿತ್ರದ ಮೊದಲು ಛಾಯಾಚಿತ್ರ ಮಾಡುವುದು ಮತ್ತು ವೀಸಾ ಹಾಗೂ ಪಾಸ್ಪೋರ್ಟ್ ಅರ್ಜಿಗಳಿಂದ ಚಿತ್ರಗಳ ಲೈಬ್ರರಿಯ ವಿರುದ್ಧ ಕ್ರಾಸ್ ರೆಫರೆನ್ಸ್ ಮತ್ತು ಗಡಿ ಏಜೆಂಟರು ತೆಗೆದುಕೊಳ್ಳುವ ಅಂಚು ವರದಿಯನ್ನ ಒಳಗೊಂಡಿದೆ. ತಮ್ಮ ವೀಸಾಗಳನ್ನ ಮೀರಿದವರು ಗಮನದಲ್ಲಿಟ್ಟುಕೊಳ್ಳಲು ಈ ತಂತ್ರಜ್ಞಾನವನ್ನ ಬಳಸಲಾಗುತ್ತದೆ. ಆದಾಗ್ಯೂ ನಾಗರಿಕರ ಗೌಪ್ಯತೆಯನ್ನು ಅಡಿಪಡಿಸುವುದಕ್ಕಾಗಿ ಅದನ್ನು ಟೀಕಿಸಲಾಗಿದೆ. ತಮಿಳುನಾಡಿನ ಮಧುರೈನ ಸ್ಥಳೀಯರು ವಾರ್ಷಿಕ ಚಿತ್ತಿರಾಯ ಉತ್ಸವವನ್ನು ಆಭರಣ ಮತ್ತು ಪ್ರದರ್ಶನದೊಂದಿಗೆ ಆಚರಿಸುತ್ತಾರೆ. ತಮಿಳುನಾಡಿನ ಮಧುರೈನ ಸ್ಥಳೀಯರು ವಾರ್ಷಿಕ ಚಿತ್ತಿರಾಯ ಉತ್ಸವವನ್ನು ಆಭರಣ ಮತ್ತು ಪ್ರದರ್ಶನದೊಂದಿಗೆ ಆಚರಿಸುತ್ತಾರೆ. ತಮಿಳುನಾಡಿನ ಮಧುರೈನ ಸ್ಥಳೀಯರು ವಾರ್ಷಿಕ ಚಿತ್ತಿರಾಯ ಉತ್ಸವವನ್ನು ಆಭರಣ ಮತ್ತು ಪ್ರದರ್ಶನದೊಂದಿಗೆ ಆಚರಿಸುತ್ತಾರೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ಉತ್ಸವವನ್ನು ಆಚರಿಸಲಾಗುತ್ತದೆ. ಆಚರಣೆಯ ಕಾರಣ ಮಧುರೈ ಪಾರ್ಲಿಮೆಂಟ್ ಕ್ಷೇತ್ರದ 2ನೇ ಹಂತದ ಮತದಾನವನ್ನು ಗುರುವಾರ ವಿಸ್ತರಿಸಲಾಯಿತು. ಚಿತ್ತಿರಾಯ ಉತ್ಸವ ವಾರ್ಷಿಕ ಉತ್ಸವವಾಗಿದ್ದು ದೇವತೆ ಮೀನಾಕ್ಷಿ ಮತ್ತು ಲಾರ್ಡ್ ಸುಂದರೇಶ್ವರ ಹಾಗೂ ದೇವತೆ ಮೀನಾಕ್ಷಿಯವರ ವಿವಾಹದ ಹಬ್ಬವನ್ನು ಸೂಚಿಸುತ್ತದೆ. ಸೋಲಿಲ್ಲದ ಸರ್ದಾರ ಕಾಂಗ್ರೆಸ್ ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸತತ 8 ಸಲ ಗೆದ್ದಿದ್ದರೂ ಗುರುಮಿಟ್ಕಲ್ ಕ್ಷೇತ್ರದಿಂದಲೇ ಹೆಚ್ಚಿನ ಜನ ಗುಳ್ಳೆ ಹೋಗುತ್ತಿದ್ದಾರೆ. ಇದೇನೇ ಖರ್ಗೆ ಅವರ ಅಭಿವೃದ್ಧಿ ಎಂದು ಕಲಬುರಗಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಉಮೇಶ್ ಜಾಧವ್ ಅವರು ಪ್ರಶ್ನೆ ಮಾಡಿದ್ದಾರೆ. ಕಲಬುರಗಿ ಮತಕ್ಷೇತ್ರದ ಸುಲೆಪೇಟ್ ಗ್ರಾಮದ ರಾಜ್ಕುಮಾರ್ ಕಾಂಪ್ಲೆಕ್ಸ್ ಮುಂಭಾಗದಲ್ಲಿ ಗುರುವಾರ ಲೋಕಸಭಾ ಚುನಾವಣೆಯ ನಿಮಿತ್ತ ಬಹಿರಂಗ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದರು. ಗುರುಮಿಟ್ಕಲ್ ಕ್ಷೇತ್ರದ ಜನರು ಮುಂಬೈ ಪುಣೆ ಹೈದರಾಬಾದ್ನತ್ತ ಕೂಲಿ ಅರಸಿ ಹೋಗಿ ದುಶ್ಚಟಗಳ ದಾಸರಾಗಿದ್ದಾರೆ. ಇವರ ರಕ್ಷಣೆ ಖರ್ಗೆಯಿಂದ ಆಗಿಲ್ಲ. ಅವರ ಅವಧಿಯಲ್ಲಿ ಗುರುಮಿಟ್ಕಲ್ನಲ್ಲಿ ಒಂದು ಕಾಲೇಜು ತೆರೆದಿಲ್ಲ. ಮಾಜಿ ಸಚಿವ ವೈಜನಾಥ್ ಪಾಟೀಲರು ಮಾಡಿಟ್ಟ 371J ಕಲಂ ಹೆಸರಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ರಾಜಕೀಯ ನಡೆಸುತ್ತಿದ್ದಾರೆ. ಖರ್ಗೆ ಅವರು ಕಲಬುರಗಿ ಕ್ಷೇತ್ರವನ್ನ ಎಳ್ಳಷ್ಟು ಅಭಿವೃದ್ಧಿ ಮಾಡಿಲ್ಲ. ಕೇವಲ ಒಂದು ಆಸ್ಪತ್ರೆ ಕೇಂದ್ರೀಯ ವಿವಿ ಮಾಡಿದರೆ ಅಭಿವೃದ್ಧಿಯಲ್ಲ. ಯುವಕರಿಗೆ ಉದ್ಯೋಗ ಕೊಡಿಸಬೇಕು, ಅದಕ್ಕೆ ಅನ್ನುತ್ತಾರೆ ಅಭಿವೃದ್ಧಿ ಅಂತ ಎಂದು ವ್ಯಂಗ್ಯವಾಡಿದರು. ನಾನು ಸ್ವಾತಂತ್ರ್ಯ ಹೋರಾಟಗಾರನ ಹೊಟ್ಟೆಯಲ್ಲಿ ಹುಟ್ಟಿದ್ದೇನೆ. ಸಮಯ ಬಂದರೆ ಕಲಬುರಗಿ ಜನತೆಗಾಗಿ ಜೀವ ತ್ಯಾಗಕ್ಕೂ ಸಿದ್ಧನಾಗಿದ್ದೇನೆ. ಈ ಬಾರಿ ಕಾಲಚಕ್ರ ಬದಲಿಸುವ ಪಣತೊಟ್ಟು ಅಖಾಡಕ್ಕೆ ಇಳಿದಿದ್ದೇನೆ ಎಂದು ಹೇಳಿದರು. ಮಾಜಿ ಸಚಿವ ವೈಜನಾಥ್ ಪಾಟೀಲ್, ಶಾಸಕ ರಾಜ್ಕುಮಾರ್ ಪಾಟೀಲ್, ಬಾಬುರಾವ್ ಪಾಟೀಲ್, ಅತೀಶ್ ಪವಾರ್, ಮುಕುಂದ ದೇಶಪಾಂಡೆ, ನಾಗಪ್ಪ ಕೊಳ್ಳಿ, ಶರಣಪ್ಪ ತಳ್ವಾರ್, ವಿಶ್ವನಾಥ್ ಪವಾರ್, ವಿಷ್ಣುರಾವ್ ಬಸುದೆ, ಸೋಮಶೇಖರ್ ತಾರಾಪುರ್, ನಾಮದೇವ್ ಪೊಲೀಸ್ ಪಾಟೀಲ್, ಮಹೇಶ್ ಬಂಟನಳ್ಳಿ, ಶಿವಕುಮಾರ್, ಭೀಮಾಶಂಕರ್ ಮಡಿವಾಳ್, ಶಿವಶರಣಪ್ಪ ಕುಂಬಾರ್ ನಿರೂಪಿಸಿದರು. ದಯಾನಂದ್ ರೆಮ್ಮಣಿ ಸ್ವಾಗತಿಸಿದರು. ಸುಭಾಷ್ ಪಾಟೀಲ್ ವಂದಿಸಿದರು. ಆ ಪಕ್ಷದಿಂದ ಮತ್ತು ಶಾಸಕ ಸ್ಥಾನದಿಂದ ರಾಜೀನಾಮೆ ಕೊಟ್ಟು ಹೊರಗೆ ಬಂದರು. ಕಾನೂನಲ್ಲಿ ಏನಿದೆ